ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ಗೆ ಮುಹೂರ್ತ ಫೇಕ್ ಮೊದಲ ಪಟ್ಟಿಯಲ್ಲಿ ಎಷ್ಟು ಕ್ಷೇತ್ರಗಳ ಹೆಸರು ಗೊತ್ತಾ ಹಾಲಿ ಶಾಸಕರ ಟಿಕೆಟ್ ಬದಲಾಗುವ ಸಾಧ್ಯತೆ ಇದೆಯಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಇರ್ತಾ ಇದೆ ಅದಾಗಲೇ ತೊಂಬತ್ಮೂರು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಜೆಡಿಎಸ್ ರಿಲೀಸ್ ಮಾಡಿದೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇನ್ನು ಕನ್ಫ್ಯೂಷನ್ ಸದ್ಯದ ಮಾಹಿತಿ ಪ್ರಕಾರ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ಅದಾಗಲೇ ರೆಡಿ ಮಾಡಿಕೊಂಡಿದೆ ಆದರೆ ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಸದ್ಯ ನಡೀತಿರುವಂತಹ ಚರ್ಚೆ ಈಗಾಗಲೇ ರಾಜ್ಯದ ಅನೇಕ ಭಾಗಗಳಲ್ಲಿ ಮೊದಲ ಹಂತದ ಪ್ರಜಾಧ್ವನಿ ಯಾತ್ರೆಯನ್ನು ಮುಗಿಸಿರುವಂತಹ ಕಾಂಗ್ರೆಸ್ ಪಕ್ಷ ಎರಡನೇ ಹಂತದ ಪ್ರಜಾಧ್ವನಿ ಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಅದಾಗಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಸೇರಿದಂತೆ ವೇಣುಗೋಪಾಲ್ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ವರಿಷ್ಠರು ಹೈಕಮಾಂಡ್ ಲೀಡರ್ಗಳು ಎಲ್ಲರೂ ಸೇರಿಕೊಂಡು ಕಾಂಗ್ರೆಸ್ನ ಮೊದಲ ಪಟ್ಟಿಯನ್ನು ಫೈನಲ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಇದೀಗ ಬರೆದಿರುವಂತಹ ಮಾಹಿತಿ ಪ್ರಕಾರ ಫೆಬ್ರವರಿ ಎರಡನೇ ತಾರೀಕು ಮತ್ತೊಂದು ಸುತ್ತಿನ ಮಹತ್ವದ ಮಾತುಕತೆ ಕಾಂಗ್ರೆಸ್ ವಲಯದಲ್ಲಿ ಫೆಬ್ರವರಿ ಎರಡನೇ ತಾರೀಕು ಫೈನಲ್ ಮೀಟಿಂಗ್ ಆಗುತ್ತೆ ಆ ನಂತರದಲ್ಲಿ ಸದ್ಯ ಹೆಚ್ಚು ಕಡಿಮೆ ಹಾಲಿ ಇರುವಂಥ ಎಪ್ಪತ್ತು ಕ್ಷೇತ್ರಗಳ ಶಾಸಕರು ಜೊತೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡನೇ ಸ್ಥಾನ ಪಡೆದಂತ ಅಂದ್ರೆ ಸೋತಂತ ಸುಮಾರು ಐವತ್ತು ಕ್ಷೇತ್ರಗಳ ನಾಯಕರುಗಳು ಅಂದರೆ ಒಟ್ಟು ಸುಮಾರು ನೂರ ಇಪ್ಪತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡೋಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಹೌದು ವೀಕ್ಷಕರ ಇದೀಗ ಬರ್ತಿರುವ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ನೂರ ಇಪ್ಪತ್ತು ಕ್ಷೇತ್ರಗಳ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡೋಕೆ ಕಾಂಗ್ರೆಸ್ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ ಫೆಬ್ರವರಿ ಒಂಬತ್ತರ ವೇಳೆಗೆ ಹೆಚ್ಚು ಕಡಿಮೆ ಫೆಬ್ರವರಿ ಒಂಬತ್ತರ ವೇಳೆಗೆ ಫೆಬ್ರವರಿ ಮೊದಲ ವಾರದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದ ನಂತರದಲ್ಲಿ ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ಆಗೋದು ಫೈನಲ್ ಆಗಿದೆ ಹೌದು ವೀಕ್ಷಕರೇ ಸದ್ಯ ಕಾಂಗ್ರೆಸ್ನಲ್ಲಿ ಸ್ಕ್ರೀನಿಂಗ್ ಕಮಿಟಿ ಆಗಿರ್ಬೋದು ಯಾಕಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಹೋಲಿಸಿದಲ್ಲಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚು ಇದಕ್ಕಾಗಿ ಒಂದೊಂದು ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡು ಜನ ಕೂಡ ಅರ್ಜಿ ಸಲ್ಲಿಸಿರುವಂಥ ಉದಾಹರಣೆಗಳು ಇದ್ದಾವೆ ಇಂಥ ಸಂದರ್ಭದಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಯಾರಿಗೆ ಹಣ ಬಲ ಇದೆ ಯಾರಿಗೆ ಜನಬಲ ಇದೆ ಯಾರು ಓಡೋ ಕುದುರೆ ಯಾರು ಗೆಲ್ಲೋ ಕುದುರೆ ಯಾರ ಅದೃಷ್ಟದ ಕುದುರೆ ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡ್ತಾ ಇದೆ ಕಾಂಗ್ರೆಸ್ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಜನಕ್ಕೆ ಪ್ರಾಮಿಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಒಂದಷ್ಟು ಜನಕ್ಕೆ ಪ್ರಾಮಿಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಮತ್ತೊಂದಷ್ಟು ಜನಕ್ಕೆ ಪ್ರಾಮಿಸ್ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಮೂರೂ ಜನರ ಒಮ್ಮತದ ಅಭ್ಯರ್ಥಿ ಯಾರಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮೂರು ಜನದ ಒಮ್ಮತ ಎಲ್ಲ ಕ್ಷೇತ್ರದಲ್ಲೂ ತಿಪ್ಪರಲಾಗ ಹಾಕಿದ್ರು ಒಮ್ಮತದ ಅಭ್ಯರ್ಥಿ ಮೂಡಕ್ಕೆ ಸಾಧ್ಯ ಇಲ್ಲ ಕೆಲವು ಕಡೆ ಕೆಲವು ಫ್ಯಾಕ್ಟರ್ಗಳು ವರ್ಕ್ ಆಗ್ಬೋದು ಕೆಲವು ಕಡೆ ಹಣ ಬಲ ಬೇಕು ಕೊನೆ ಕ್ಷಣದಲ್ಲಿ ಹಣವನ್ನು ನೀರಿನಂತೆ ಚೆಲ್ಲೋ ಅಭ್ಯರ್ಥಿಗಳು ಯಾರು ಇನ್ನು ಕೆಲವು ಕಡೆ ಜನಬಲ ಬೇಕು ಇವರು ನಿಂತರೆ ನೋಡಪ್ಪ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಗೆದ್ಕ ಬರ್ತಾರೆ ಕಾಂಗ್ರೆಸ್ಸಿಂದ ಅನ್ನೋ ಜನಬಲದ ಅಭ್ಯರ್ಥಿಗಳು ಬೇಕು ಇವೆಲ್ಲದರ ನಡುವೆ ಹಣಬಲ ಮತ್ತು ಜನಬಲ ತಂತ್ರ ಮತ್ತು ಕುತಂತ್ರವನ್ನ ಮಾಡುವಂತಹ ಮತ್ತೊಬ್ಬ ಮತ್ತು ಕೆಲವು ಅಭ್ಯರ್ಥಿಗಳು ಬೇಕು ಹೀಗಾಗಿ ಇವ್ರನ್ನೆಲ್ಲ ನೋಡಿಕೊಂಡು ಒಟ್ಟಾರೆಯಾಗಿ ಯಾವಾಗ ಯಾವ ಹಂತದಲ್ಲಿ ಯಾಕೆಂದರೆ ಕಂಪ್ಲೀಟ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಮೊದಲ ಹಂತದಲ್ಲಿ ಅನೌನ್ಸ್ ಮಾಡೋದು ತುಂಬಾ ಕಷ್ಟಕರ ಸಂಗತಿ ಹೀಗಾಗಿ ಸದ್ಯ ಗೆದ್ದಿರುವಂಥ ಹಾಲಿ ಶಾಸಕರುಗಳ ಎಪ್ಪತ್ತು ಕ್ಷೇತ್ರ ಮತ್ತೊಂದು ಕಡೆ ಕಳೆದ ಬಾರಿ ಸೋತಂಥ ಸುಮಾರು ಐವತ್ತು ಕ್ಷೇತ್ರಗಳ ಕಾಂಗ್ರೆಸ್ ನಾಯಕರು ಒಟ್ಟಾರೆಯಾಗಿ ನೂರಿಪ್ಪತ್ತು ಕ್ಷೇತ್ರಗಳ ಮೊದಲ ಲಿಸ್ಟನ್ನು ಅನೌನ್ಸ್ ಮಾಡೋಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಫೆಬ್ರವರಿ ಆಲ್ಮೋಸ್ಟ್ ಮೊದಲ ವಾರ ಅಥವಾ ಸೆಕೆಂಡ್ ವಾರದ ಸೆಕೆಂಡ್ ವೀಕ್ ಆರಂಭದಲ್ಲಿ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಕ್ಷೇತ್ರಗಳ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು